ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಎಂಪಿ ಚುನಾವಣೆ ಫಲಿತಾಂಶ ಹೊರಬಿದ್ದ ಮೇಲಂತೂ ರಮೇಶ್ ಜಾರಕಿಹೊಳಿ ಸ್ಯಾಟೆದು ನಿಂತು ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಕಮಲ ನಾಯಕರನ್ನ ಭೇಟಿ ಮಾಡ್ತಾ ಇದ್ದು ದೋಸ್ತಿಗಳ ನಿದ್ದೆಗೆಡಿಸ್ತಿದ್ದಾರೆ. ಸರ್ಕಾರ ರಚನೆಗೆ ಬಿಜೆಪಿ ಮಾಡ್ತಿರೋ ಪ್ಲಾನ್ ಏನು? ರೆಬಲ್ ನಾಯಕರು ಹಾರ್ತಿರೋದಾದ್ರೂ ಎಲ್ಲಿಗೆ? ಎಲ್ಲಾ ಪ್ರಶ್ನೆಗಳಿಗೆ ಸ್ಟೋರಿಯಲ್ಲಿದೆ ಉತ್ತರ. ಕೃಷ್ಣ ಕುಟೀರದಲ್ಲಿ ಕಮಲ ನಾಯಕರ ರಣತಂತ್ರ ಮತ್ತೆ ಅಲುಗಾಡೋಕೆ ಶುರುವಾಯಿತು. ದೋಸ್ತಿ ಸರ್ಕಾರ, ರಮೇಶ್ ಜಾರಕಿಹೊಳಿ ದೋಸ್ತಿ ನಾಯಕರ ನಿದ್ದೆಗೆಡಿಸಿರು ಬಂಡಾಯ ಶಾಸಕ. ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದಲೂ ಒಂದಲ್ಲ ಒಂದು ಖ್ಯಾತೆ ತೆಗಿತಿದ್ದ ಗೋಕಾಕ ಸಾಹುಕಾರ ಈ ಬಾರಿ ಸೆಟೆದು ನಿಂತಿದ್ದಾರೆ. ಶತಾಯಗತಾಯ ದೋಸ್ತಿಗಳ ಬುಡ ಅಲುಗಾಡಿಸಲೇಬೇಕು ಅಂತ ಕಮಲ ನಾಯಕರ ಜೊತೆ ತೆರೆಮರೆಯಲ್ಲಿ ಚಕ್ರ ವ್ಯೂಹ ಸೃಷ್ಟಿಸುತ್ತಿದ್ದಾರೆ. ಅದರಲ್ಲೂ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಮೇಲೆ ಬಿಜೆಪಿ ನಾಯಕರನ್ನ ಟಚ್ ಮಾಡೋರಿಲ್ಲದಂತಾಗಿದೆ. ಹೀಗಾಗಿಯೇ ಹೇಗಾದ್ರೂ ಮಾಡಿ ಅತೃಪ್ತರನ್ನೆಲ್ಲ ಗುಡ್ಡೆ ಹಾಕಿ ಬಂಡಾಯದ ಕಹಳೆಯುವುದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿವಾಸವೀಗ ಕಮಲ ನಾಯಕರ ಪಾಲಿಗೆ ಕೃಷ್ಣ ಕುಟೀರದಂತಾಗಿದೆ. ಅಧಿಕಾರದ ಗದ್ದುಗೆ ಹಿಡಿಯೋಕೆ ಹವಣಿಸ್ತಿರೋ ಕೇಸರಿ ಬ್ರಿಗೇಡ್ ಇಲ್ಲಿಯೇ ಕುಳಿತು ದಾಳ ಉರುಳಿಸ್ತಿದೆ. ಬಂಡಾಯ ಶಾಸಕ ರಮೇಶ್ ಜಾರಕಿಹೊಳಿ ಇವತ್ತು ಎಸ್ಎಂಕೆ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ರು. ಇದೇ ಟೈಮ್ನಲ್ಲಿ ಬಿಎಸ್ವೈ, ಶಾಸಕ ಕೆ ಸುಧಾಕರ್, ಆರ್ ಅಶೋಕ್ ಸಹ ಇಲ್ಲಿಯೇ ಇದ್ರು. ಈ ವೇಳೆ ಅತೃಪ್ತ ಶಾಸಕರ ಮುಂದಿನ ನಡೆ ಹಾಗೂ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚಿಸಿದ್ದಾರೆ. ಆದರೆ ಎಸ್ಎಂಕೆ ಭೇಟಿ ಬಗ್ಗೆ ರಮೇಶ್ ಜಾರಕಿಹೊಳಿ ಹಾಗೂ ಸುಧಾಕರ್ ಹೇಳಿದ್ದೇ ಬೇರೆ. ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ನಾಯಕರು, ಯಾವುದೇ ಪಕ್ಷದ ನಮ್ಮ ನಾಯಕರು. ಅವರು ಅವ್ರನ್ನ ಮೊದಲು ಬಾರಿಗೆ ಶಾಸಕ ಮಾಡಿದ್ರೆ ಅವರೇ ನಮ್ಮ ಅದಕ್ಕೋಸ್ಕರ ಆರೋಗ್ಯ ವಿಚಾರ ಮಾಡ್ಬೋದು. ಅಚಾನಕ್ ನನಗೆ ಗೊತ್ತಿಲ್ಲ, ನೋಡ್ರಿ ಈ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಬಂದದ್ದು ಅವ್ರ ಆರೋಗ್ಯ ವಿಚಾರ ಮಾಡಲಿಕ್ಕೆ. ಇದಕ್ಕೆ ನಮ್ಮ ರಾಜಕೀಯವಾಗಿ ನನ್ನ ಸಂಬಂಧ. ನೀವು ಯಾವುದೇ ಒಂದು ಕನ್ಫ್ಯೂಸ್ ಮಾಡಬೇಡಿ, ನಾವೇನು ಹೇಳಂಗಿಲ್ಲ. ನಾ ಎಸ್ ಎಂ ಕೃಷ್ಣ ಅವ್ರ ನಾಯಕರು ಅವ್ರ ಆರೋಗ್ಯ ವಿಚಾರ ಮಾಡಿದ್ದು ಅದು ಮುಗಿತ್ತು, ಹೊರಟು. ಎಸ್ ಎಂ ಕೃಷ್ಣ ಅವರು ನನ್ನ ರಾಜಕೀಯ ಗುರುಗಳು, ನನ್ನ ಹಿತೈಷಿಗಳು, ನನಗೆ ತಂದೆ ಸಮಾನ. ತಿಂಗಳಲ್ಲಿ ಒಂದ್ಸಲಿ ಬರೋದು, ಸೌಜನ್ಯದ ಭೇಟಿಯಾಗಿದೆ. ಆ ಸೌಜನ್ಯದ ಭೇಟಿ ನಾನು ಮತ್ತು ನಮ್ಮ ರಮೇಶ್ ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಬರ್ತೀರಾ ಅಂದರೆ ಬರ್ತೀನಿ ಅಂದರು. ಅವ್ರನ್ನೂ ಕರ್ಕೊಂಡು ಭೇಟಿ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ತೆರೆಮರೆಯಲ್ಲಿ ದಾಳ ಉರುಳಿಸ್ತಿರೋ ಕಮಲ ನಾಯಕರು ಎಲ್ಲೂ ತುಟಿಕ್ ಪಿಟಿಕ್ ಅಂತಿಲ್ಲ. ಎಸ್ಎಂ ಕೃಷ್ಣ ಭೇಟಿ ಬಳಿಕ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ರಮೇಶ್ ಜಾರಕಿಹೊಳಿ ಎಸ್ಎಂಕೆ ಅವರ ಅಭಿಮಾನಿ, ಹೀಗಾಗಿ ನೋಡೋಕೆ ಬಂದಿದ್ದಾರೆ. ಇದಕ್ಕೆ ಬೇರೆ ಏನು ಕಾರಣ ಅಲ್ಲ, ನಮ್ಮ ಜೊತೆ ಮಾತಾಡೇ ಇಲ್ಲ ಅಂದಿದ್ದಾರೆ. ಇಲ್ಲ, ಅವರು ಕಾರ್ಯನೂ ಇಲ್ಲ, ತಂತ್ರನೂ ಇಲ್ಲ. ಅವರು ಮೊದಲಿಂದ ಅಭಿಮಾನಿಗಳು ಎಸ್ಎಂ ಕೃಷ್ಣ ಅವರಿಗೆ. ಅವ್ರ ಜೊತೆ ಮಾತನಾಡೋಕ್ಕೋಸ್ಕರ ಸುಧಾಕರ್ ಅವರು ರಮೇಶ್ ಜಾರಕಿಹೊಳಿ ಸ್ವಾಭಾವಿಕ ಕೋಇನ್ಸೈಡ್ ಆಯ್ತು. ಸುಮಲತಾ ಅವರು ನಮ್ಮ ಮನೆಗೆ ಬಂದ್ರು, ನನ್ನ ಜೊತೆ ಇಲ್ಲಿಗೆ ಬಂದಿದ್ದಾರೆ. ಅದ್ರ ಇದಕ್ಕೇನು ವಿಶೇಷವಾದ ಕಾರಣಗಳೇನು? ಯಾವುದೇ ಗೊತ್ತಿಲ್ಲ. ವೈಯಕ್ತಿಕ ಅವ್ರು ಏನ್ ತೀರ್ಮಾನ ತಗೊಂಡ್ರೆ ಅವ್ರಿಗೆ ಬಿಟ್ಟಂತ ನಾವು ಯಾವುದೇ ವಿಷಯ. ಮೈತ್ರಿ ಕೆಡವೋಕೆ ರಾಜ್ಯದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಮತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ಗಾಳಿ ಬೀಸೋ ಹಾಗೆ ಕಾಣಿಸ್ತಿದೆ. ಹೇಗಾದ್ರೂ ಮಾಡಿ ಈ ಬಾರಿ ಎಲ್ಲರನ್ನ ಒಟ್ಟುಗೂಡಿಸಲೇಬೇಕು ಅಂತ ಪಣ ತೊಟ್ಟಿರೋ ರಮೇಶ್ ಶಾಸಕರನ್ನೆಲ್ಲ ಗುಡ್ಡೆ ಹಾಕಿದ್ದಾರಂತೆ. ಇನ್ನೂ 3 ದಿನದಲ್ಲಿ ಎಲ್ಲರನ್ನ ಕಟ್ಕೊಂಡು ಗೋವಾಕ್ಕೆ ಹಾರಲಿದ್ದು ತಾಜ್ ಅಡೋರಾದಲ್ಲಿ 15 ರೂಮ್ ಬುಕ್ ಮಾಡಿದ್ದಾರಂತೆ. ಏನಿಲ್ಲ ಅಂದ್ರೂ ಗೋಕಾಕ ಸಾಮ್ರಾಟ್ ಜೊತೆ 10 ಮಂದಿ ಶಾಸಕರು ಗೋವಾಕ್ಕೆ ಹಾರ್ತಾರೆ ಅನ್ನೋ ಸುದ್ದಿ ಜೋರಾಗಿ ಕೇಳಿ ಬರ್ತಿದೆ. ಯಾವಾಗ ಕೈರೆಬಲ್ ಶಾಸಕರು ಬಿಜೆಪಿ ನಾಯಕರ ಜೊತೆ ಓಡಾಡೋಕೆ ಶುರು ಮಾಡಿದ್ರು, ಮೈತ್ರಿ ನಾಯಕರಿಗೆ ತಳಮಳ ಶುರುವಾಗಿದೆ. ಹೀಗಾಗಿ ಜೂನ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ನಡೆಸಿ ಅತೃಪ್ತರನ್ನ ಸಮಾಧಾನ ಪಡಿಸುವ ಪ್ಲಾನ್ ಮಾಡಲಾಗ್ತಿದೆ. ನಮ್ಮ ಕಡೆ ನಾವು ಸರ್ಕಾರ ಹೇಳಿದೀವಿ 4 ವರ್ಷ ಸ್ಟೇಬಲ್ ಇರ್ತೈತೆ. ನಮ್ಮ ಕಡೆ ಯಾರು ಹೋಗಲ್ಲ, ಹೋದ್ರೆ ಒಂದು 3-4 ಮಂದಿ ಮೊದಲೇ ನಾವು ಹೇಳಿದೀವಿ, ಅವರು ಮೇಂಟೈನ್ ಮಾಡಿದ್ರು ಅಂತ ಹೇಳಿದ್ವಿ. ಅದನ್ನ ಬಿಟ್ಟು ಹೆಚ್ಚಿಗೆ ಹೇಳಿಕ್ ನಮ್ಮ ಕಡೆ ಏನಿದೆ ಅಂದ್ರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈಗ ಬಂಡಾಯ ಶಾಸಕರ ಹೊಸ ಆಟ ಶುರುವಾಗಿದ್ದು ಮೈತ್ರಿ ನಾಯಕರು ಇದಕ್ಕೆ ಮದ್ದು ಅರಿತಾರ, ಇಲ್ಲ ಬಿಜೆಪಿ ನಾಯಕರೇ ಅಧಿಕಾರದ ಗದ್ದುಗೆ ಏರ್ತಾರ ಅನ್ನೋದನ್ನ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ TV5.